ನಮಸ್ತೆ ಗೆಳೆಯರೇ. ಕೆಲವು ದಿವಸಗಳ ಹಿಂದೆ ಕರ್ನಾಟಕದಿಂದ ನವೀನ್ ರಾವ್ ಅಂತ ಒಬ್ಬ ಹುಡುಗ ಫೋನ್ ಮಾಡಿದ್ದ. ಆ ಹುಡುಗ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅವನು ಓದಿನ ನಂತರ ವಿದೇಶಕ್ಕೆ ಹೋದ, ಸುಮಾರು 5-6 ಲಕ್ಷ ರೂಪಾಯಿ ಸಂಬಳ, ತುಂಬಾ ಚೆನ್ನಾಗಿದ್ದ. ಅವನು ತಾಯಿಯನ್ನ ಕರೆದ ಊರಿಗೆ. ತಾಯಿ, ಅಮ್ಮ ಅಪ್ಪ ನಾನು ಇಂಡಿಯಾ ಬಿಟ್ಟು ಬರೋದಿಲ್ವೋ, ನಮ್ಮ ದೇಶ ಅಂದ್ರೆ ನನಗೆ ತುಂಬಾ ಇಷ್ಟ, ನನ್ನ ಊರು ಅಂದ್ರೆ ಇಷ್ಟ, ಅದು ಏನಾದ್ರೂ ನೀನ್ ಚೆನ್ನಾಗಿರಪ್ಪ, ನೀನ್ ಸುಖವಾಗಿರಪ್ಪ ಅಂದ್ರೆ ಅವನು, ಅಮ್ಮ ನೀನ್ ಇಲ್ಲದೆ ಇದ್ರೆ ಈ ಹಣನೂ ಬೇಡ ಐಶ್ವರ್ಯನೂ ಬೇಡ ಅಂತ ಅಮ್ಮನಿಗೋಸ್ಕರ ವಾಪಸ್ ಬಂದ್ಬಿಟ್ಟ. ದುಡ್ದ ಅಲ್ಪ ಸ್ವಲ್ಪ ಹಣ ಇಟ್ಕೊಂಡು, ಆದ್ರೆ ಅವನನ್ನ ಮೆಚ್ಚಲೇಬೇಕಾದ ವಿಚಾರ ಅಂದ್ರೆ ತುಂಬಾ ಥಾಟ್ ಪ್ರೋಸೆಸ್ ಇದೆ, ವಿಶ್ವ ಮಟ್ಟ ಮುಟ್ಟುವಂತಹ ಬುದ್ಧಿವಂತಿಕೆ ಇದೆ. ಅವನು ಒಂದು ಬ್ರ್ಯಾಂಡ್ ಕಂಡಿಡ್ದ ನೋಡಿ, ಇಂಡಸ್ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಕರ್ನಾಟಕದಲ್ಲಿ ಹುಟ್ಟಿ ಹಳ್ಳಿಯ ವಾತಾವರಣ ಅಂತದ್ರಲ್ಲಿ ಬೆಳೆದು ವಿದೇಶಕ್ಕೆ ಹೋಗಿ ಮರಳಿ ಬಂದು ಅಮ್ಮನಿಗೋಸ್ಕರ ಇಲ್ಲೇ ಇದ್ದು ತಾನೇ ಸಾಧಿಸಲು ಒಂದು ಬ್ರ್ಯಾಂಡ್ ಕಂಡಿಡ್ದ. ಶರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಲೆನಿನ್ ಕ್ಲೋತ್. ಲೆನಿನ್ ಕ್ಲೋತ್ ಅಂದ್ರೆ ಲೆನಿನ್ ಗ್ರಾಸ್ ಅಂತ ಬರುತ್ತೆ, ತುಂಬಾ ಬೆಲೆ ಬಾಳುವ ಗ್ರಾಸ್. ಆ ಗ್ರಾಸ್ ಇಂದ, ಆ ಹುಲ್ಲಿನಿಂದ ಮಾಡುವಂತಹ ಒಂದು ಲೆನಿನ್ ಕ್ಲೋತ್, ಅದರಲ್ಲಿ ಶರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಶುರು ಮಾಡ್ದ, ಎಲ್ಲರಿಗೂ ಒದಗಿಸಲು ಆ ಬ್ರ್ಯಾಂಡ್. ತುಂಬಾ ಖುಷಿ ಆಯ್ತು, ಆಹೋರಾತ್ರನಿಗೆ ಫೋನ್ ಮಾಡ್ದ, ತುಂಬಾ ಸಂತೋಷದ ವಿಚಾರ. ಯಾಕಂದ್ರೆ ಕರ್ನಾಟಕದಿಂದ ಒಬ್ಬ ಹುಡುಗ ಹೀಗೆ ಎಂಟರ್ಪ್ರೀನರ್ ಆಗಿರೋದು ತುಂಬಾ ಖುಷಿ ಸಂಗತಿ ಅಲ್ವಾ. ಅವನು ಇನ್ನೂ ಈ ಬ್ರ್ಯಾಂಡ್ ರಿಲೀಸ್ ಆಗಿಲ್ಲ, ಆದರೂ ಆಹೋರಾತ್ರದಲ್ಲಿ ಈ ಮೂರ್ಖ ಮಾಡ್ತಾ ಇರೋ ಕೆಲಸನ ಇಷ್ಟಪಟ್ಟು ಬೇಡ ಅಂದ್ರು ಈ ಶರ್ಟ್ ಇವತ್ತು ಕಳಿಸ್ಕೊಟ್ಟಿದ್ದಾನೆ. ಇದು ಹೇಗಿದೆ ನೋಡೋಣ, ಏನದು ಲೆನಿನ್ ಕ್ಲಾತ್, ಏನಂದ್ರ ಮಹಿಮೆ ಅನ್ನೋದು ನೋಡಿ. ಎಷ್ಟು ಚೆನ್ನಾಗಿದೆ ಅವನ ಪ್ಯಾಕಿಂಗ್ ಎಲ್ಲ, ನಿಜವಾಗ ಲೆನಿನ್ ಕ್ಲಾತ್ ನೋಡೋಕೆ ಚಂದ. ಇದರಿಂದ ತುಂಬಾ ಜನಕ್ಕೆ ಉದ್ಯೋಗಾವಕಾಶ ಕಲ್ಪಿಸಿಕೊಡುವುದು, ತುಂಬಾ ವಿಶ್ವ ಮಟ್ಟ ಮುಟ್ಟಬಹುದು ಅನ್ನೋದ್ರಲ್ಲಿ ಯಾವ ಸಂದೇಹ ಇಲ್ಲ. ವಾ, ಹೂವ ಇದ್ದಂಗಿದೆ ಈ ಬಟ್ಟೆ ನೋಡಿ, ಇಂಡಸ್ ಮೇಕ್ ಇನ್ ಇಂಡಿಯಾ ನೋಡಿ ಹೆಂಗಿದೆ ಪ್ರಾಡಕ್ಟ್, ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಪಿನ್ ಹಾಕಿಲ್ಲ, ಈ ಕ್ಲಿಪ್ಸ್ ಹಾಕಿರೋದು ತುಂಬಾ ಒಳ್ಳೇದಾಯ್ತು. ವಾವ್, ಎಲ್ಲ ಕ್ಲಿಪ್ಸ್. ಈ ಪಿನ್ ಹಾಕೋದು ಅವರ ಹತ್ರ ನಿಮಗೆ ಅಷ್ಟು ಇಷ್ಟ ಆಗೋದಿಲ್ಲ ನೋಡಿ, ಏನ್ ಪ್ಯಾಕಿಂಗ್. ವಾವ್, ಇಂಥ ಮಕ್ಕಳು ಅಂದ್ರೆ ತುಂಬಾ ಇಷ್ಟ, ಏನ್ ಸಾಧ್ಯ ಇದು. ಇವನನ್ನ ಕೇಳ್ದ ಅವರ ಹತ್ರ, ನೋಡ ನೀನು ಸಾಲ ಮಾಡೋರು ಫೋನ್ ಮಾಡಬೇಡಿ ಅಂತ ಹೇಳ್ತಾನೆ ಅವರ ಹತ್ರ. ನೀನು ಸಾಲ ಮಾಡಿದ್ರೆ ನಂಗೆ ಫೋನ್ ಮಾಡ್ಬಿಡಪ್ಪ, ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ಯಾ, ಸಾಲ ಮಾಡಿದ್ರೆ ಫೋನ್ ಮಾಡ್ಬೇಡ ಅಂತ ಹೇಳಿದ್ರೆ, ದೇವರನಿಗೂ ಸಾಲ ಮಾಡಿಲ್ಲ ಸರ್, ಏನು ವಿದೇಶದಿಂದ ತೆಕ್ಕೊಂಡು ಬಂದಿದ್ದೀನೋ ಅದೇ ಹಣದಲ್ಲಿ ಇದನ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಸಾಲ ಮಾಡಿಲ್ಲ ಅಂತ ಹೇಳಿದ. ಅದಕ್ಕೋಸ್ಕರ ಮೆಚ್ಚಿ ಇಂಥ ಹುಡುಗರು ನೀವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾನೆ. ವಿನ ಕರ್ನಾಟಕದ ಯುವಕರು ಈ ರೀತಿ ಧೈರ್ಯವಾಗಿ ಸಾಲವಿಲ್ಲದೆ ನಿಮ್ಮದೇ ಆದ ಪ್ರಾಜೆಕ್ಟ್ಸ್ ಮಾಡಿಕೊಳ್ಳಿ ಅನ್ನೋ ಮಾಡುವ ಉದ್ದೇಶದಿಂದ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು. ಧೈರ್ಯವಾಗಿರಿ, ಸಾಲವಿಲ್ಲದೆ ಏನ್ ಮಾಡಿದ್ರೆ ಸಕ್ಸಸ್ ಆಗ್ತೀರಿ. ಏನ್ ಫೀಲಿಂಗ್ ಇದೆ ಗೊತ್ತಾ, ಏನದು ಸಾಫ್ಟ್ನೆಸ್ ನ ಪರಮಾವಧಿ, ಹತ್ತಿಗಿಂತ ಮೈಮೇಲೆ ತಾಯಿ ಕೈ ಆಡಿಸಿದ ಹಾಗಿದೆ ಫೀಲಿಂಗ್. ಅದಕ್ಕೆ ಲೆನಿನ್ ಕ್ಲಾತ್, ಯಾಕೆ ಲೆನಿನ್ ಕ್ಲಾತ್ ಇಷ್ಟು ಪ್ರಾಮುಖ್ಯತೆ ಪಡೆದಿದೆ, ಇಷ್ಟು ಎಕ್ಸ್ಪೆನ್ಸಿವ್ ಅಂದ್ರೆ,
ಆ ಲೆಮಿನ್ ಗ್ರಾಸ್ ಬೆಳೆಯೋದೇ ಕಷ್ಟ, ಸಿಗೋದೇ ಕಷ್ಟ. ನೋಡಿ ಏನಾದ್ರು ಮಿಸ್ಟೇಕ್ ಇದೆಯಾ ನೋಡಿ, ನೋಡಿ ತುಂಬಾ ಚೆನ್ನಾಗಿಲ್ಲ. ನವೀನ್ ರಾವ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಶರ್ಟ್, ಇದಕ್ಕೆ ಹಣ ಪಡಿಬೇಕು ನೀನು ಅಂತ ಹೇಳಿದೆ, ಅದಕ್ಕೆ ಒಪ್ಪಿದ್ಯಾ? ಧನ್ಯವಾದ ಅಹೋರಾತ್ರ.